ಆಳುವವರು ಅಂದರೆ ಜನಪ್ರತಿನಿಧಿಗಳು ಜನರಿಗೆ ಮಾದರಿಯಾಗಬೇಕು. ಆದರೆ ವಿಪರ್ಯಾಸ ಅಂತಂದ್ರೆ ಈ ಆಳುವವರೇ ನಿಯಮಗಳನ್ನು ಬೇಕಾಬಿಟ್ಟಿಯಾಗಿ ಉಲ್ಲಂಘನೆ ಮಾಡುತ್ತಾ ಇದ್ದಾರೆ. ಆಮೇಲೆ ಮೈಕ್ ಮುಂದೆ ನಿಂತುಕೊಂಡು ಜನರಿಗೆ ಮೂರನೇ ಅಲೆ ಬರ್ತಾ ಇದೆ, ಕೋವಿಡ್ ಕಂಟ್ರೋಲ್ ಮಾಡಬೇಕು, ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸ್ ಯೂಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಜನಸಂದಣಿ ಪ್ರದೇಶದಲ್ಲಿ ಸೇರಬೇಡಿ, ಹಾಗೆ ಹೀಗೆ ಅಂತೆಲ್ಲ ಬುದ್ಧಿವಾದವನ್ನ ಹೇಳ್ತಾರೆ. ಆದರೆ ರೂಲ್ಸ್ ಗಳನ್ನು ಮಾತ್ರ ಇವರೇ ಬ್ರೇಕ್ ಮಾಡ್ತಾರೆ. ನಿನ್ನೆ ಇದರ ತಾಜಾ ಉದಾಹರಣೆ ನಮ್ಮ ರಾಜ್ಯದಲ್ಲೇ ಸಿಕ್ಕಿದೆ. ಇಂತಹ ರಾಜಕಾರಣಿಗಳನ್ನು ನೋಡಿದ್ರೆ ಕೋವಿಡ್ ಅನ್ನು ತಡೆಗಟ್ಟುವುದು ಜನಸಾಮಾನ್ಯರ ಕೆಲಸ ಮಾತ್ರನ, ಇವರದೇನು ಇಲ್ವಾ, ಇವರ ಜವಾಬ್ದಾರಿ ಏನು ಇಲ್ವಾ ಅಂತ ಅನ್ಸೋದಕ್ಕೆ ಶುರುವಾಗಿದೆ. ಸೋ ನಿನ್ನೆ ಏನೇನಾಯಿತು ಹಾಗಾದರೆ, ಹೇಗೆ ಈ ಜನಪ್ರತಿನಿಧಿಗಳು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಮುಖ್ಯಮಂತ್ರಿಗಳೇ ಈ ದೃಶ್ಯಗಳನ್ನು ನೋಡಿ, ಅಬ್ಬಬ್ಬ ಏನ್ ದೌಲತ್ತು, ಏನ್ ದರ್ಬಾರು, ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಏನಾಯ್ತು ಘನತೆವೆತ್ತ ಮಾನ್ಯ ಮುಖ್ಯಮಂತ್ರಿಗಳೇ? ಅಬ್ಬಬ್ಬ, ಈ ದೃಶ್ಯಗಳನ್ನ ನೋಡಲು ಎರಡು ಕಣ್ಣು ಸಾಲದು. ಏನ್ ಅಬ್ಬರ, ಏನು ದೌಲತ್ತು, ಇವರನ್ನ ಹೇಳೋರು ಕೇಳೋರು ಯಾರು ಇಲ್ವಾ? ಇವರು ಆಡಿದ್ದೇ ಆಟ, ಇವರು ಮಾಡಿದ್ದೇ ರೂಲ್ಸ. ಹೊಸದಾಗಿ ಸಿಕ್ಕಿದ ಅಧಿಕಾರದ ದರ್ಪ ದೌಲತ್ತು ಹೇಗಿರುತ್ತೆ ಅನ್ನುವುದನ್ನ ತೋರಿಸಿಕೊಟ್ಟ ನಾಯಕರು ಇವರು. ಅಂದಹಾಗೆ ನಾವು ಈಗ ಹೇಳ್ತಿರೋದು ಬೇರೆ ಯಾರ ಬಗ್ಗೆಯೂ ಅಲ್ಲ, ಹೊಸದಾಗಿ ಪ್ರಧಾನಿ ಮೋದಿ ಸರ್ಕಾರದಲ್ಲಿ ಸಚಿವರಾದ ಕರ್ನಾಟಕದ ಮಂತ್ರಿಗಳ ಬಗ್ಗೆ. ಕೋವಿಡ್ ಮೂರನೇ ಅಲೆ ಬರುತ್ತೆ, ಜನರೇ ಎಚ್ಚರ, ಕಠಿಣ ಕ್ರಮ ಕೈಗೊಳ್ತೀವಿ, ನಾವು ಅದು ಮಾಡ್ತೀವಿ, ನಾವು ಇದು ಮಾಡ್ತೀವಿ ಅಂತ ದಿನ ಬೆಳಗಾದ್ರೆ ಮುಖ್ಯಮಂತ್ರಿ, ಆರೋಗ್ಯ ಮಂತ್ರಿ, ಹೀಗೆ ಇರೋ ಬರೋ ಮಂತ್ರಿ ಮಹೋದಯರೆಲ್ಲ ಊರೆಲ್ಲ ಬೊಬ್ಬೆ ಹೊಡ್ಕೊಂಡು ತಿರುಗಾಡಿದ್ದೇ ತಿರುಗಾಡಿದ್ದು. ಆದ್ರೆ ಅವರ ಪಕ್ಷದ ಸಚಿವರಿಗೆ ಅವರು ಆಡಿದ್ದೇ ಆಟ ಆಗಿದೆ. ನೈಟ್ ಕರ್ಫ್ಯೂ ಉಲ್ಲಂಘಿಸಿದ ಕೇಂದ್ರ ಸಚಿವ, ನೈಟ್ ಕರ್ಫ್ಯೂನಲ್ಲೂ ಕೇಂದ್ರ ಸಚಿವರ ರ್ಯಾಲಿ, ಕಾನೂನು ಉಲ್ಲಂಘಿಸಿ ರಾಜಕೀಯ ರ್ಯಾಲಿ, ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರ ಇಲ್ಲ, ಏನ್ ಹೇಳ್ತೀರಾ ಆರೋಗ್ಯ ಸಚಿವ ಸುಧಾಕರ್ ಅವರೇ? ಈಗ ಏನ್ ಕ್ರಮ ಕೈಗೊಳ್ತೀರಾ ಘನತೆವೆತ್ತ ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿಯವರೇ? ಕೇಂದ್ರ ಸಚಿವ ಭಗವಂತ ಖೂಬಾಗಂತೂ ಈ ನೆಲದ ಕಾನೂನು ಕಾಲ ಕಸಕ್ಕಿಂತಲೂ ಕಡೆಯದಾಗಿದೆ. ರಾತ್ರಿ 9 ಗಂಟೆಯಿಂದ ರಾಜ್ಯಾದ್ಯಂತ ನೈಟ್ ಕರ್ಫ್ಯೂ ಜಾರಿಯಾಗಿದೆ. ಆದರೆ ಸಚಿವ ಖೂಬಾ ದೌಲತ್ತು ದರ್ಪಾರು ಎದುರು ಅದ್ಯಾವುದು ಲೆಕ್ಕಕ್ಕೆ ಇರಲಿಲ್ಲ. ರಾಯಚೂರು ನಗರದಲ್ಲಿ ರಾತ್ರಿ 9 ಗಂಟೆಯ ಬಳಿಕ ಖೂಬಾ ನೇತೃತ್ವದಲ್ಲಿ ಅದ್ದೂರಿ ಮೆರವಣಿಗೆ ನಡೆಯಿತು. ಆ ಬಳಿಕ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಸಭೆ ನಡೆಯಿತು. ಪೊಲೀಸ್ ಅಧಿಕಾರಿಗಳ ಕಣ್ಣೆದುರೆ ಈ ಪರಿಯಾಗಿ ಕಾನೂನು ಉಲ್ಲಂಘನೆಯಾಗಿತ್ತು. ಮೊದಲ ಬಾರಿ ಗಾದಿ ಏರಿರುವ ಖೂಬಾ ದೌಲತ್ತು ಇಲ್ಲಿಗೆ ನಿಂತಿಲ್ಲ. ಯಾದಗಿರಿ ಜಿಲ್ಲೆಯ ಯರಗೋಳದಲ್ಲಿ ನಾಡ ಬಂದೂಕು ಮೂಲಕ ಗುಂಡು ಹಾರಿಸಲಾಯಿತು. ಈ ಸಂಬಂಧ ನಾಲ್ವರನ್ನ ವಶಕ್ಕೆ ಪಡೆದು ಪೊಲೀಸರು ಅದೇನೋ ದೊಡ್ಡ ಸಾಧನೆ ಮಾಡಿದ್ದೇವೆ ಅನ್ನೋ ತರ ಪೋಸ್ ಕೊಟ್ರು. ಆದ್ರೆ ಆ ನಾಲ್ವರು ಅಮಾಯಕರು, ಬಿಜೆಪಿ ನಾಯಕರೇ ನಮ್ಮನ್ನು ಕರೆಸಿದ್ರು ಅಂತ ಹೇಳಿದ್ರು. ಆದ್ರೆ ಪಾಪ ಪೊಲೀಸ್ನವರು ಏನ್ ಮಾಡ್ತಾರೆ ಅಲ್ವಾ? ಕರೆಸಿದಾರೆ ಯಾರು ನಿಮ್ಮನ್ನ? ಚಿಂತನ್ ಸ್ವರೂಪ ಅವರು, ಎಫ್ರೆಡ್ ಗೌಡ್ರು, ರಾಮಲಿಂಗಪ್ಪ ಅವರು ಎಲ್ಲರೂ ಕರೆಸಿದ್ರು. ಏನಂದ್ರೆ ಸಾಕು ಬರ್ತಾರಪ್ಪ, ಸುಮ್ಮನೆ ಇಟ್ಕೊಬಾರಿ ಮುಂಡಿ ಮೇಲೆ ಮುಂಡಿ ಮೇಲೆ ಇಟ್ಕೊಬಂದು ಸುಮ್ಮನೆ ಸಾಲ ತೋರಿಸ್ರಿ ಅಂದ್ರೆ ಇಷ್ಟೆಲ್ಲ ಆದ್ಮೇಲೆ ಸಚಿವ ಖೂಬಾ ತಮ್ಮನ್ನು ಸಮರ್ಥಿಸಿಕೊಂಡಿದ್ದೇ ಸಮರ್ಥಿಸಿಕೊಂಡಿದ್ದು. ಅದು ನಾಡ ಬಂದು ತಿರ್ಲಿಲ್ಲ, ಅದು ಈ ಭಾಗದಲ್ಲಿ ಹಳೆ ಒಂದು ಸಿಸ್ಟಮ್ ಇದೆ, ಅದೊಂದು ಪುಟಾಸನ್ನ ಹಾಕಿ ಶಬ್ದ ಮಾಡುವುದು, ಆ ಪುಟಾಸನ್ನ ಹಾಕಿ ಶಬ್ದ ಮಾಡಿದ್ದಾರೆ ಅಷ್ಟೇ, ಅದಕ್ಕೆ ಬಿಟ್ಟು ಮತ್ತೇನು ಇಲ್ಲ. ನಾಡ ಬಂದು ಕೊಡಿದ್ರು ಅನ್ನುವಂಥದ್ದನ್ನ ಇದು ಸತ್ಯಕ್ಕೆ ದೂರವಾದದ್ದು, ಸುಳ್ಳಿದೆ, ಗುಂಡು ಹಾರಿಸಿಲ್ಲ. ನೀವು ವಿಷಯಗಳನ್ನ ತಿರುಚಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಗುಂಡು ಹಾರಿಸಿಲ್ಲ. ಆದ್ರೆ ಅದೇ ರ್ಯಾಲಿಯಲ್ಲಿ ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸಿ ಯಾದಗಿರಿ ಜಿಲ್ಲೆಯ ಬೀದಿಗಳಲ್ಲಿ ಅದು ಮಾಸ್ಕ್ ಹಾಕಿಕೊಳ್ಳದೆ ಅದ್ಧೂರಿ ಮೆರವಣಿಗೆ ಮಾಡಿದ್ದ ಸಚಿವ ಖೂಬಾ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳಲಿಲ್ಲ. ಹಾಗೆಲ್ಲ
ಕಲಬುರಗಿ ಜಿಲ್ಲೆಯಲ್ಲೂ ಸಚಿವ ಖೋಬಾ ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸಿದರು. ನಗರದಲ್ಲಿ ನಡೆದ ಬಿಜೆಪಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಯಾರ ಮುಖದಲ್ಲೂ ಮಾಸ್ಕ್ ಇರಲಿಲ್ಲ. ಅಧಿಕಾರ ಸಿಕ್ಕ ಅಮಲಿನಲ್ಲಿರುವಾಗ ಖೋಬಾಗೆ ಸಾಮಾಜಿಕ ಅಂತರ, ಮಾಸ್ಕ್ ಇವೆಲ್ಲ ಯಾಕೆ ಅಂತ ಅನಿಸಿರಬೇಕು. ಇನ್ನು ಮತ್ತೊರುವ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಮೊದಲ ದಿನ ಬೆಂಗಳೂರಿನಲ್ಲಿ ಅದ್ಧೂರಿ ಮೆರವಣಿಗೆ ಮಾಡಿ ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸಿದ ವೇಳೆ ಸಚಿವರು ಕ್ಷಮೆ ಕೇಳಿದರು. ಆದರೆ ಮತ್ತೆ ಸತತ ಎರಡು ದಿನ ಸಚಿವರದ್ದು ಮತ್ತದೇ ಕಥೆ. ನಿನ್ನೆ ಚಿತ್ರದುರ್ಗದಲ್ಲಿ ಸಚಿವರನ್ನ ಸ್ವಾಗತಿಸಲು ಜನಜಾತ್ರೆಯೇ ಸೇರಿತ್ತು. ಆ ದೃಶ್ಯಗಳನ್ನು ನೋಡಿದ್ರೆ ಕೋವಿಡ್ ಮೂರನೇ ಅಲೆ ಬರದೆ ಇನ್ನೇನಾಗುತ್ತೆ ಅನ್ನುವಂತಿತ್ತು ಜನಜಾತ್ರೆ. ಜನಸಾಮಾನ್ಯರ ಹಬ್ಬ ಹರಿದಿನಕ್ಕೆ ಲಗಾಮುಗಳನ್ನು ಹಾಕಿ, ದೇವಸ್ಥಾನಗಳಿಗೆ ಬೀಗ ಹಾಕಿ, ಜನಸಾಮಾನ್ಯರ ಮೇಲೆ ವೀಕೆಂಡ್ ಲಾಕ್ಡೌನ್, ನೈಟ್ ಕರ್ಫ್ಯೂಗಳನ್ನು ಹೇರಿ, ಜನಸಾಮಾನ್ಯರ ಮೇಲೆ ಪೊಲೀಸರಿಂದ ಲಾಠಿ ಬೀಸಿ ದಂಡ ಹಾಕುವ ರಾಜಕಾರಣಿಗಳೇ ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸಿ ದರ್ಪ ದೌಲತ್ತು ಪ್ರದರ್ಶಿಸುತ್ತಿರುವುದನ್ನು ನೋಡಿದರೆ ಅಸಹ್ಯ ಅನಿಸುತ್ತೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.